ಭಾರತೀಯ ಜನತಾ ಪಕ್ಷ ಉತ್ತರ ಪ್ರದೇಶದಲ್ಲಿ ಮಾಡ್ಕೊಂಡಿದ್ದಂಥ ಹಲವಾರು ಘಟಬಂಧನಗಳಿದ್ವು ಅಲ್ಲಿ, ಹಲವಾರು ಪಕ್ಷಗಳನ್ನು ಸೇರಿಸ್ಕೊಂಡಿದ್ರು. ಆದರೂ ಅವರಿಗೆ ಅಯೋಧ್ಯೆಯಲ್ಲೇ ಹಿನ್ನಡೆ ಆಗ್ತಾ ಇದೆ ಎನ್ ಡಿ ಎಗೆ ಅಂತ ಈಗ ಸುದ್ದಿ ಬರ್ತಾ ಇದೆ. ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲಿ ಎಸ್ ಪಿ ಲೀಡಿಂಗ್ ಇದೆ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಮೀನ್ಸ್ ಭಾರತೀಯ ಜನತಾ ಪಕ್ಷದ ಚುನಾವಣಾ ಲೆಕ್ಕಾಚಾರಗಳು ಈ ಬಾರಿ ಉತ್ತರ ಪ್ರದೇಶದಲ್ಲಿ ಕಂಪ್ಲೀಟ್ಲಿ ರಾಂಗ್ ಆಗಿದೆ. ಅಯೋಧ್ಯೆಯಲ್ಲಿ ಹಿನ್ನಡೆ ಬಿಜೆಪಿ, ಅದೇ ಬಿಜೆಪಿ ಹಿನ್ನಡೆ ಕಂಪ್ಲೀಟ್ಲಿ ರಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಮಧ್ಯೆ ರಾಜಭವನಕ್ಕೆ ತೆರಳಿರುವಂತಹ ಜಗನ್ ರೆಡ್ಡಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಆಂಧ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ. ಆಬ್ವಿಯಸ್ಲಿ ಸಲ್ಲಿಸಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ ಅದು, ಹಾಗಾಗಿ ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಉತ್ತರ ಪ್ರದೇಶಕ್ಕೆ ವಾಪಸ್ ಹೋಗೋದಾದರೆ, ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಚುನಾವಣಾ ಲೆಕ್ಕಾಚಾರ ಕಂಪ್ಲೀಟ್ಲಿ ರಾಂಗ್ ಆದಂಗಿದೆ ಮೇಲ್ನೋಟದಲ್ಲಿ. ಇಲ್ಲದಿದ್ದರೆ ಅವ್ರಿಗೆ ಈ ಪರಿಸ್ಥಿತಿ ಇರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಹೆಚ್ಚು ಕಡಿಮೆ ಅವರಿವಾಗ 20 ಸ್ಥಾನಗಳನ್ನಂತೂ ಕಳ್ಕೊಳ್ಳೋ ಸ್ಟೇಜಲ್ಲಿ ಈ ಹಂತದಲ್ಲಿ ಕೂತ್ಕೊಂಡಿದ್ದಾರೆ. ನೋಡಬೇಕು ಅದು ಏನಾಗತ್ತೆ ಅಂತ. ಕರ್ನಾಟಕದ ಬದಲಾವಣೆಗಳನ್ನು ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ಕರ್ನಾಟಕದಲ್ಲಿ ದೊಡ್ಡ ವ್ಯತ್ಯಾಸಗಳು ಯಾವುದೂ ಆಗ್ತಾ ಇಲ್ಲ. ಅದೇ ನಂಬರ್ಗಳೇ ಅದೇ ರೀತಿಯಲ್ಲಿ. ಚಂದ್ರಬಾಬು ನಾಯ್ಡುಗೆ ಪ್ರಧಾನಮಂತ್ರಿಯೇ ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಸನ್ನು ಹೇಳಿದ್ದಾರೆ. ಚಂದ್ರಬಾಬು ಜೊತೆ ಮೋದಿನೇ ಮಾತುಕತೆ ನಡೆಸಿದ್ದಾರೆ. ಅಂದರೆ ಇದು ಮೊದಲನೆಯ ಸಂದೇಶ ಮತ್ತು ಸಂಕೇತ, ನಾವೆಲ್ಲ ಜೊತೆಲೆ ಇದ್ದೀವಿ ಅನ್ನೋದಕ್ಕೆ. ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಸರ್ಕಾರ ರಚನೆ ಮಾಡೋದ್ರಲ್ಲಿ ಎನ್ ಡಿ ಎಗೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಜೆ ಡಿ ಯು ಮತ್ತು ಟಿ ಡಿ ಪಿ ಇದರದ್ದು ಜೊತೆ ಆಗಿಬಿಟ್ರೆ ಅವ್ರಿಗೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಯಾಕಂದರೆ ಏನೇ ಆದರೂ ಎನ್ ಡಿ ಎ 300 ಆಸುಪಾಸಿನಲ್ಲಿ ಕೂತ್ಕೊಂಡ್ರೆ ಮೆಜಾರಿಟಿಯಿಂದ 25 ಸ್ಥಾನ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಅವ್ರಿಗೆ ಸಮಸ್ಯೆ ಆಗಲಿಕ್ಕಿಲ್ಲ. ಅದು ಸರ್ಕಾರವನ್ನು ರಚನೆ ಮಾಡೋ ವಿಚಾರದಲ್ಲಿ ಅವರಿಬ್ಬರು ಜೊತೆಯಾಗೇ ಇದ್ದಾರೆ, ದಟ್ ಇಸ್ ನಾಟ್ ಎ ಪ್ರಾಬ್ಲಮ್ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಇನ್ನು ಕರ್ನಾಟಕದ ಫಲಿತಾಂಶ ಕೂಡ ದೊಡ್ಡ ವ್ಯತ್ಯಾಸ ಏನು ಇದ್ದಂಗೆ ಇಲ್ಲ. 16-2-10 ಕೂತ್ಕೊಂಡಿದೆ. ಕಾಂಗ್ರೆಸ್ ಮಸ್ಟ್ ಬಿ ಸುಪ್ರೀಮ್ಲಿ ಹ್ಯಾಪಿ ನಾವು ಡಬಲ್ ಡಿಜಿಟ್ಗಳು ಬಂದಿದ್ದೀವಿ ಅಂತ. ಬಿಕಾಸ್ ಆರಂಭದಲ್ಲಿ ಅದು ಡಬಲ್ ಡಿಜಿಟ್ಗೆ ಬರೋದೇ ಇಲ್ವೇನೋ ಅನ್ನೋ ಮತಕ್ಕೆ ಇತ್ತು. 6-8 ಇದ್ದಂಗೆ ಇತ್ತು. ಒಂದು 2-3 ಕ್ಷೇತ್ರಗಳನ್ನು ಬಿ ಜೆ ಪಿಯ ತಪ್ಪುಗಳಿಂದ ಇವರು ಕಳ್ಕೊಂಡಿದ್ದರೆ, ಒಂದು 2-3 ಕ್ಷೇತ್ರಗಳನ್ನು ಕಾಂಗ್ರೆಸ್ನವರು ಅವ್ರ ತಪ್ಪಿಂದ ಕಳ್ಕೊಂಡಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಉತ್ತರ ಪ್ರದೇಶದಲ್ಲಿ ಹೋರಾಟ ಮಾತ್ರ ಮುಂದುವರೆದಿದೆ. ಎಸ್ ಪಿ 41, ಇವರು 39 ಇದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳ್ದಂಗೆ ಇನ್ನೂ 5-6 ಓಟಿದೆ ಅಂತಂದರೆ ಆಗಬಹುದು. ಅವರೇ 45 ಹೋಗ್ಬೋದು, ಇವರೇ 35 ಬರ್ಬೋದು. ಮೇಜರ್ ಡಿಫ್ರೆನ್ಸ್ ಏನಾಗಲ್ವಲ್ಲ ಸರ್. ಇವರೇ 45 ಹೋಗ್ಬೋದು, ಅವರೇ 39-40 ಬರ್ಬೋದು, 35 ಬರ್ಬೋದು. ಆ ರೀತಿ ಆಗಬಹುದೇ ಹೊರತು ಅದಕ್ಕಿಂತ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಕರ್ನಾಟಕದ ವಿಚಾರದಲ್ಲಿ ಹೇಳೋದೇ ಆದರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಅತ್ಯಂತ ಪ್ರೆಸ್ಟೀಜ್ ಮಾಡಿಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಮತ್ತು ಅವರಿಗೆ ಸೋಲಾಗಿದೆ. ಮಾರ್ಜಿನ್ ಬಹಳ ಕಡಿಮೆ ಇದೆ ಅಂತೇನು ಅನ್ನೋಂಗಿಲ್ಲ, ದೊಡ್ಡ ಮಟ್ಟದ ಒಳ್ಳೆ ದೊಡ್ಡ ಮಾರ್ಜಿನ್ ಅಲ್ಲಿ. ಯಾಕಂದ್ರೆ ಚುನಾವಣೆ ಆದ ನಂತರ ನನ್ನ ಜೊತೆ ಮಾತನಾಡ್ತಾ ಇದ್ದಿದ್ದ ಕೆಲವರು ಹೇಳ್ತಾ ಇದ್ರು 40,000-50,000 ಗೆಲ್ಲಬಹುದೇನೋ, ಅದಕ್ಕೆ ಮೋಸ ಇಲ್ಲ ಅಂತ ಇದ್ರು. ಆದ್ರೆ ಅದು ಹಂಗಿಲ್ಲ, 100,000 ವಿಚಾರದಲ್ಲೇ ಹೋಗಿ ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ಇನ್ನು ಸಿ ಎಂ ಕ್ಷೇತ್ರದಲ್ಲಿ ಅಂದ್ರೆ ಮೈಸೂರು ಕ್ಷೇತ್ರದಲ್ಲಿ ಅವರೇ ಆಯ್ಕೆ ಮಾಡಿಕೊಂಡಿದ್ದಂಥ ಅಭ್ಯರ್ಥಿ, ಅದು ಕೂಡ ಹೆಚ್ಚು ಕಡಿಮೆ 1,00,000 ಚಿಲ್ಲರೆ ಲೆಕ್ಕಾಚಾರದಲ್ಲೇ ಸೋತಂಗೆ ಕಾಣಿಸ್ತಾ ಇದೆ. ಇಬ್ಬರಿಗೂ ಆ ವಿಚಾರದಲ್ಲಿ ಅವರವರ ಆಯ್ಕೆಗಳು, ಅವರವರ ಸವಾಲುಗಳನ್ನು ಅವರು ಸೋತಂಗೆ ಆಗಿದೆ. ಸೋತಿದ್ದಾರೆ, ಸೋತಂಗೆ ಏನಿಲ್ಲ, ಅಲ್ಲಿ ಸೋತಿದ್ದಾರೆ. ಮೈಸೂರಲ್ಲಿ ಸಿ ಎಂ ಹೆಚ್ಚು ಗಮನ ಹರಿಸಿದ್ರು, ಈ ಕಡೆಗೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರಲ್ಲಿ ಹೆಚ್ಚು ಫೋಕಸ್ ಆಗಿದ್ರು ಬೇರೆ ಕಡೆಗೆ ಹೋಗೋದಕ್ಕಿಂತ. ಉತ್ತರ ಪ್ರದೇಶದಲ್ಲೂ ನರೇಂದ್ರ ಮೋದಿ ಮತ್ತು ಯೋಗಿ ವಿಪರೀತ ಗಮನನೇ ಹರಿಸಿದ್ರು. ಉತ್ತರ ಪ್ರದೇಶಕ್ಕೆ ಕೊಟ್ಟಂತಹ ಫಂಡ್ಸ್ ಏನಿದೆ, ಹಣ ಏನಿದೆ, ಕಳೆದ 5 ವಿಪರೀತವಾಗಿ ಕೊಟ್ಟಿದ್ರು. ಅಲ್ಲಿ ನಡೆದಿರುವಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳು, ಮಣ್ಣು ಮಸಿ ಎಲ್ಲ ನೋಡ್ಬಿಟ್ರೆ, ಪ್ಲಸ್ ಅಯೋಧ್ಯೆ ಟೆಂಪಲ್ ಆಗಿದ್ದು, ಕಾಶಿ ಕಾರಿಡಾರ್ ಆಗಿರೋದು, ಮಥುರಾದೇನ ಪ್ರಶ್ನೆಗಳು ಇವೆಲ್ಲ ನೋಡಿದ್ರೆ ಅವ್ರಿಗೆ ಅದಾಗಲೇ ಬರ್ದಾಗಿತ್ತು. ಅಂದ್ರೆ ಜನ ಅಭಿವೃದ್ಧಿ ನೋಡಲ್ವಾ ಅಂತ. ಅಭಿವೃದ್ಧಿ ಒಂದನ್ನೇ ಅಲ್ಲ, ಬೇರೆ ವಿಷಯಗಳು ಬರುತ್ತೆ, ಇನ್ನು ಚರ್ಚೆ ಆಗ್ಬೇಕು. ಆಲ್ ರೈಟ್.